ನಮಸ್ಕಾರ, ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳುಗೆಡುವುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಯ ಕಾರ್ಯಕರ್ತರು ಅರೆಬೆತ್ತಲೆ ಪ್ರತಿಭಟನೆ ರ್ಯಾಲಿ ನಡೆಸಿದ್ದರು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಜಳಗಪುರ್ ಗ್ರಾಮದ ದಲಿತ ಸಮುದಾಯದ ಮೇಲೆ ಜಾತಿ ನಿಂದನೆ ಮತ್ತು ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನಿಸಿದ ಕಿಡಿಗೇಡಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಬೀದರ್ ನಗರದ ಕರ್ನಾಟಕ ರಾಜ್ಯ ನೌಕರರ ಸಂಘದ ಚುನಾವಣೆಯು ಪಾರದರ್ಶಕವಾಗಿ ನಡೆಸಬೇಕೆಂದು ಆರೋಗ್ಯ ನೌಕರರ ಸಂಘದ ಅಧ್ಯಕ್ಷರಾದ ರಾಜ್ಕುಮಾರ್ ಮಾಳ್ಗೆ ಆಗ್ರಹಿಸಿದರು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಹೈದರಾಬಾದ್ ಕರ್ನಾಟಕ ಕಟ್ಟಡ ಇತರೆ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಪ್ರಚಾರ ವಾಹನಕ್ಕೆ ಅಶೋಕ್ ವಗ್ಗೆಯಿಂದ ಚಾಲನೆ. ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಹೋಟೆಲ್ ರೊಲೆಕ್ಸ್ನಲ್ಲಿ ನಾರಾಯಣರಾವ್ ಅವರ ನೇತೃತ್ವದಲ್ಲಿ ಲಕ್ಷ್ಮೀ ಪೂಜೆ ಸಡಗರ ಸಂಭ್ರಮದಿಂದ ಹಮ್ಮಿಕೊಳ್ಳಲಾಯಿತು. ಸುದ್ದಿಯ ವಿವರಗಳು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳುಗೆಡುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಯ ಕಾರ್ಯಕರ್ತರು ನಗರದಲ್ಲಿ ಅರೆಬೆತ್ತಲೆ ಪ್ರತಿಭಟನಾ ರ್ಯಾಲಿ ನಡೆಸಿದರು. ನಗರದ ಜನ್ವಾಡ ರಸ್ತೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ರ್ಯಾಲಿ ನಡೆಸಿದರು. ಅನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಿದರು. ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ದೇಶದ ಅಖಂಡತೆಗೆ ಧಕ್ಕೆ ತಂದೊಡ್ಡಲು ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ಅಪಪ್ರಚಾರ ಎಸಗುತ್ತಿದೆ. ದೇಶದ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಎತ್ತರ ಪಕ್ಷದ ಸರ್ಕಾರಗಳು ಜನರ ಆಶೀರ್ವಾದದಿಂದ ಆಯ್ಕೆಯಾಗಿದೆ. ಆದರೆ ತನಿಖಾ ಸಂಸ್ಥೆಗಳ ಮೂಲಕ ಅಲ್ಲಿನ ಸರ್ಕಾರಗಳನ್ನು ಅಸ್ಥಿರಗೊಳಿಸಿ ಶಾಸಕರನ್ನು ಖರೀದಿಸಿ ರಾಜೀನಾಮೆ ಕೊಡಿಸುತ್ತಿದೆ ಎಂದು ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದೆ ಆರೋಪಿಸಿದರು. ಸಂವಿಧಾನಿಕ ಸಂಸ್ಥೆಗಳಾದ ಇಡಿ, ಸಿಬಿಐ, ಐಟಿ ಹಾಗೂ ರಾಜ್ಯಪಾಲರ ಮೇಲೆ ಒತ್ತಡ ಹೇರಿ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದೆ. ಬಿಜೆಪಿಯೇತರ ಸರ್ಕಾರಗಳನ್ನು ವಾಮ ಮಾರ್ಗದಿಂದ ಪತನಗೊಳಿಸಿ ಹಿಂಬಾಗಿಲಿನಿಂದ ಅಧಿಕಾರದ ಗುದ್ದಿಗೆ ಹಿಡಿಯುತ್ತಿದೆ. ಮನವಾದವನ್ನು ಪ್ರತಿಪಾದಿಸುವ ಬಿಜೆಪಿ ಜಮೀನ್ದಾರಿ ರಾಜಕಾರಣದ ಮಾದರಿಯೊಂದು ದೇಶದಲ್ಲಿ ವ್ಯವಸ್ಥಿತವಾಗಿ ಮುನ್ನಡೆಸುತ್ತಿದೆ. ಸಿದ್ದರಾಮಯ್ಯನವರನ್ನು ಮೂಢ ಪ್ರಕರಣದಲ್ಲಿ ಸಿಲುಕಿಸಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲು ಹುನ್ನಾರ ನಡೆಸುತ್ತಿದೆ. ಕೋಮುವಾದಕ್ಕೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ದೊಡ್ಡ ತಡೆಗೋಡೆಯಾಗಿದ್ದಾರೆ. ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ದೂರು ಮಾಡುವುದೆಂದರೆ ಬಹುಜನರ ವಿಚಾರಧಾರೆಯೇ ಸೋಲಾದಂತೆ. ಆದರೆ ಸಿದ್ದರಾಮಯ್ಯನವರ ಹಿಂದೆ ಬಹುಜನರು ಇದ್ದಾರೆ ಎಂಬುದನ್ನು ಮರೆಯಬಾರದು ಎಂದು ಎಚ್ಚರಿಸಿದರು. ರಾಜಕೀಯ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಇತಿಶ್ರೀ ಹಾಡುವುದಾಗಿ ಹೇಳಿ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣ ಹಿಡಿದಿದೆ. ಆದರೆ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ. ಭ್ರಷ್ಟ ರಾಜಕಾರಣಿಗಳನ್ನು ತನ್ನ ಪಕ್ಷಕ್ಕೆ ತೆಗೆದುಕೊಂಡಿದೆ. ಜಾರ್ಖಂಡ್ ದೆಹಲಿಯ ಮುಖ್ಯಮಂತ್ರಿಗಳನ್ನು ತನಿಖಾ ಸಂಸ್ಥೆಗಳ ಮೂಲಕ ಕೆಟ್ಟದ್ದಾಗಿ ನಡೆಸಿಕೊಂಡಿದೆ. ಇದು ಸರ್ವಾಧಿಕಾರಿ ಧೋರಣೆಗೆ ಸಾಕ್ಷಿ. ಪ್ರಜಾತಂತ್ರದ ಅಣಕು ತನ್ನ ಧೋರಣೆಯನ್ನು ಬದಲಿಸಿಕೊಳ್ಳಬೇಕು. ಇಲ್ಲವಾದರೆ ಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದರು. ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೋದೆ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅಶೋಕ್ ಗಾಯಕ್ವಾಡ್, ರಾಜ್ಕುಮಾರ್ ವಾಗ್ಮಾರೆ, ಅರುಣ್ ಪಟೇಲ್, ಶಿವರಾಜ್ ತಡ್ಪಳ್ಳಿ ಪ್ರಮುಖರಾದ ವಾಮನ್ ಮೈಸಲ್ಗೆ, ರಮೇಶ್ ಬೆಲ್ದಾರ್, ಸತೀಶ್ ರತ್ನಾಕರ್, ಜರಪ್ಪ ವರ್ಮಾ, ಶಿರೋಮಣಿ ಹಲ್ಗೆ, ಬಸವರಾಜ್ ಬಾವಿದೊಡ್ಡಿ, ರಾಹುಲ್ ಹಾಲಿಪುರ್ಗ, ವಿಜಯ್ಕುಮಾರ್ ಬಾವಿಕಟ್ಟಿ, ಶಿವಕುಮಾರ್ ಗುನ್ನಳ್ಳಿ, ಗೌತಮ್ ಮುತ್ತಂಗಿಕರ್, ಜೈಭೀಮ್ ಚಿಮ್ಮನಾಯಕ್, ಕರಣ್ ಜಡ್ಗೆ, ಅಜಯ್ ದೀನೆ, ಬಾಬುರಾವ್ ಹೊನ್ನ, ವಿಠಲ್ ದಾಸ್ ಬ್ಯಾಗೆ ಮತ್ತಿತರರು ಪಾಲ್ಗೊಂಡಿದ್ದರು. ಏ
ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಅದು ಒಂದು ಮೋಡ ಪ್ರಕರಣವಾಗಿದ್ದು ಅದು ಹಗರಣ ಅಂತ ಬಿಂಬಿಸಿ ಇವತ್ತು ಇಡಿ ಮುಖಾಂತರ ತನಿಖೆ ನಡೆಸಲಕ್ಕೆ ಇವತ್ತು ಏನು ಕೇಂದ್ರ ಸರ್ಕಾರ ಮುಂದಾಗಿದೆ ಅದೇ ರೀತಿ ಇವತ್ತು ಇಲ್ಲಿನ ಕರ್ನಾಟಕ ರಾಜಭವನ ಉಲೇಖ ಪಡ್ಕೊಂಡು ಇವತ್ತು ಮುಖ್ಯಮಂತ್ರಿ ವಿರುದ್ಧ ಲೋಕಾಯುಕ್ತದಲ್ಲಿ ಇವತ್ತು ತನಿಖೆ ನಡೆಸಿದ್ರ ಇಂತ ಅನೇಕ ಹಲವಾರು ಸಮಸ್ಯೆಗಳನ್ನು ಉದ್ಭವಿಸಿ ಇಂಡಿಯಾ ದೇಶ ತುಂಬ ಬಿಜೆಪಿಯೇತರ ಸರ್ಕಾರ ಅಲ್ಲೆಲ್ಲರೂ ಪತನ ಮಾಡಕ ತುರುಬಲಕ ಇವತ್ತು ಈ ಒಂದು ಕೇಂದ್ರದ ಬಿಜೆಪಿ ಸರ್ಕಾರ ಮುಂದಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸಂಘ ಸಮಿತಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಅರೆವತ್ತಲೆ ಮೆರವಣಿಗೆ ಮಾಡುವ ಮುಖಾಂತರ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಗಾಗಿ ಪ್ರಜಾಪ್ರಭುತ್ವ ಹೆಸರಿನ ಮೇಲೆ ಪ್ರಜಾಪ್ರಭುತ್ವ ನಡೆಸುತ್ತ ಸರ್ಕಾರಗಳನ್ನು ಇವರು ಹೆಂಗ ಕೆಳಗಿಳಿಸಬೇಕಂತ ಇವತ್ತು ಹೊನ್ನಾರಿತ ಆ ಒಂದು ಕೇಂದ್ರದ ಬಿಜೆಪಿ ಸರ್ಕಾರ ವಿರುದ್ಧ ಇವತ್ತು ನಮ್ಮ ಒಂದು ಹೋರಾಟ ಇದೆ ಈ ಹೋರಾಟ ಬೆಂಬಲಿಸಿ ಇವತ್ತು ನಮ್ಮ ಹೊನ್ನ ಸಾಹೇಬರು ಹಾಗೂ ತ್ಯಾಗೇ ಸಾಹೇಬರು ಇತರರೆಲ್ಲ ಬಂದರು ಇವತ್ತು ಈ ಹಿನ್ನೆಲೆಯಲ್ಲಿ ಈ ಒಂದು ಇವತ್ತು ದಲಿತ ಸಂಘರ್ಷ ಸಮಿತಿ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಆ ಹೆಜ್ಜೆಯ ಮುಖಾಂತರ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಂಘ ಪರಿವಾರದವರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದೆ ನಾವು ನ್ಯಾಯಯುತವಾಗಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಸರ್ಕಾರಗಳಿಗೆ ಗಂಡಾಂತರ ಬಂದಾಗ ನಾವು ಶಕ್ತಿಯಾಗಿ ಅದರ ಹಿಂದೆ ನಿಂತೇ ನಿಲ್ತೇವೆ ನಮ್ಮ ಶಕ್ತಿನೂ ನಾವು ತೋರಿಸ್ತೇವೆ ಅಂತಕ್ಕಂಥ ಒಂದು ಉದ್ದೇಶದೊಂದಿಗೆ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅರೆಬೆತ್ತಲೆ ಮೆರವಣಿಗೆಯನ್ನು ಮಾಡೋ ಮುಖಾಂತರ ನಮ್ಮ ಪ್ರತಿಭಟನೆಯನ್ನು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಪೋರ್ಟನ್ನು ನೀಡ್ತಾ ಇದ್ದೀವಿ ಅಂತಕ್ಕಂಥ ಸಂದೇಶವನ್ನು ಕೊಡೋದಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿಯ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಾರುತಿ ಬೌದ್ಧ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಡೆಮೊಕ್ರೆಟಿಕ್ ಮೆಥಡ್ಲಿ ನಾವು ಏನು ಬರ್ತಾ ಇರ್ತೇವೋ ಅದಕ್ಕೆ ಕಂಟ್ರೋಲ್ ಮಾಡೋಂಥ ಶಕ್ತಿಗಳು ಭಾಳ ಆಗಿದೆ ಇದು ಯಾಕಾಗಿದಂದ್ರೆ ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರ್ ಅಂಡ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಏನಿದೆ ಅದ್ರ ಬಗ್ಗೆ ಸರ್ಕಾರಿ ನೌಕರದಾರಿಗೆ ಉಪದೇಶ ಕೊಡಬೇಕಾಗ್ತದ ಸರ್ಕಾರಿ ನೌಕರದಾರನ ನೋಡ್ತಾ ಇದ್ದೇವೆ ಎಲ್ಲಿ ಸೆಕ್ಯುಲರ್ ಆಗಿರಬೇಕು ಅಲ್ಲಿ ಸೆಕ್ಯುಲರ್ ಆಗಿರೋದಿಲ್ಲ ಸೆಕ್ಯುಲರ್ ಅಂದ್ರೆ ಏನು ಹೇಳ್ತಾರ ಆ ಧರ್ಮ ಯಾವ ಧರ್ಮ ಅವರು ಆಚರಣೆ ಮಾಡಿ ಅಂತೇಳಿ ನಾವು ಸರ್ಕಾರಿ ನೌಕರದಲ್ಲಿ ನೋಡ್ತಾ ಇದ್ದೇವೆ ಕೈ ತುಂಬ ಧ್ಯಾನ ಕಟ್ಕೊಂಡು ಬರ್ತಾ ಇರ್ತಾರೆ ಅದು ಏನು ತೋರಿಸ್ತದೆ ಪರ್ಟಿಕ್ಯುಲರ್ ಒಂದು ಧರ್ಮಕ್ಕೆ ಸಂಬಂಧಿದ್ದಂತ ಈಗ ಚಳಕಾಪುರ ಘಟ್ಟೆದಲ್ಲಿ ಅಧಿಕಾರಿಗಳು ನಾವು ನೋಡ್ತಾ ಇರ್ತೇವೆ ಇಷ್ಟು ದೊಡ್ಡ ಕೂಕಂ ಹಚ್ಕೊಂಡು ಸಮಜಾಯಿಷಿ ಮಾಡ್ತಾ ಬರ್ತಾ ಇರ್ತಾರೆ ಇದು ಭಾಳ ದೊಡ್ಡ ತಪ್ಪು ಸಂವಿಧಾನ ವಿರುದ್ಧ ಮತ್ತೆ ಗಣೇಶ ಪೂಜೆಗೆ ನೋಡ್ತಾ ಇರ್ತೇವೆ ಈ ಗಣೇಶ ಪೂಜೆ ಕಚೇರಿಯಲ್ಲಿ ಆಗಬಾರ್ದು ಆದರೆ ನಮ್ಮ ಸಂವಿಧಾನ ವಿರೋಧ ಎಲ್ಲ ಕಡೆ ಗಣೇಶ ಪೂಜೆ ಮಾಡ್ತಾ ಇರ್ತಾರೆ ಈಗ ವಕ್ತ ಬೋರ್ಡ್ ಮಾತಾಡೋ ಹೊತ್ತಿಗೆ ಅವ್ನು ಈಶ್ವರಪ್ಪ ಪೋತ್ರಾಜ್ ಅಂತೇವನು ಅವನಿಗೆ ಯಾವಾಗಲೂ ಈಶ್ವರಪ್ಪ ಅವ್ನು ಹೇಳ್ತಾ ಇದ್ದಾನೆ ರಕ್ತ ಕ್ರಾಂತಿ ಮಾಡ್ತಂತ ಅವ್ರ ಅಪ್ಪನಿಗೆ ಗೊತ್ತಿಲ್ಲ ಕ್ರಾಂತಿ ಅಂಬೋದು ಏನಂತ ಹೇಳಿ ರಕ್ತ ಕ್ರಾಂತಿ ಮಾಡ್ತಾನೆ ಅಂದಾಗ ನಮ್ಮ ಸರ್ಕಾರ ಏನು ಮಾಡಬೇಕು ಅವ್ನು ಹಿಡಿದು ಅರೆಸ್ಟ್ ಮಾಡಬೇಕಾಗಿತ್ತು ಅದ್ರ ಅರೆಸ್ಟ್ ಮಾಡ್ತಾ ಇಲ್ಲ ಇಲ್ಲೇ ಮೊನ್ನೆ ತಹಸೀಲ್ ಆಫೀಸ್ ಅಂತ ನೋಡಿದೆವು ನಾವು ಎಷ್ಟು ಗದ್ದಲಿತ್ತು ಅವರಷ್ಟು ಗದ್ದಲ ಮಾಡಿದ್ರೆ ಯಾರು ಅರೆಸ್ಟ್ ಮಾಡ್ತಾರೆ ಪೊಲೀಸರು ಅವ್ರಿಗೆ ಅರೆಸ್ಟ್ ಮಾಡಿಲ್ಲ ನಾವು ಡೆಮೊಕ್ರೆಟಿಕ್ ಮೆಥಡ್ಲಿಂದ ಏನು ಫೀಸ್ ತುಂಬಿ ಎಲ್ಲ ಬರ್ತಾ ಇದ್ದೇವೆ ಆದರೂ ಕೂಡ ಇವತ್ತು ನಮ್ಮ ಕಂಟ್ರೋಲ್ ಮತ್ತು ಡಿ ಸಿ ಆಫೀಸ್ದಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಯಾರಿನ್ನೂ ರೊಕ್ಕಿಸ್ತಾ ಇದ್ದಿಲ್ಲ ಆದರೆ ಇದೊಂದು ಜೈಲ್ ಟೈಪ್ ಮಾಡಿಬಿಟ್ಟಿದೆ ಈ ಜೈಲ್ದಾಗ ನಾವೆಲ್ಲ ನಿಂದಿರಬೇಕು ನಿಂತರೆ ಅವ್ರಿಗೆ ಭಾಳ ಆನಂದ ಯಾಕಂದ್ರೆ ತಹಸೀಲ್ ಆಫೀಸ್ನಲ್ಲಿ ಡಿ ಸಿ ಆಫೀಸ್ನಲ್ಲಿ ಎಷ್ಟು ಕರಪ್ಷನ್ ನಡೆದ ಅನ್ನೋದು ತಮಗೆಲ್ಲ ಗೊತ್ತದ ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ಜೆಡಿಎಸ್ ಬಿಜೆಪಿ ಸರ್ಕಾರಕ್ಕೆ ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ಭಾಲ್ಕಿ ತಾಲೂಕಿನ ಚಳಕಪುರ್ ಗ್ರಾಮದಲ್ಲಿ ಮೇಲ್ಜಾತಿ ಸ್ವರ್ಣೆಯರಿಂದ ಹಾಡು ಹಗಲೇ ದಲಿತರ ಓಣಿ ನುಗ್ಗಿ ಹಲ್ಲೆ 24 ಗಂಟೆ ಆದರೂ ಆರೋಪಿಗಳಿಗೆ ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಹಿಂದೇಟು ಹಾಕುತ್ತಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಲಿತರಿಗೆ ನ್ಯಾಯ ಒದಗಿಸಬೇಕೆಂದು ಬೃಹತ್ ಪ್ರತಿಭಟನೆಯನ್ನು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು
ಘಟನೆ ನಡೆದ ದಿನದಂದು ಇಲ್ಲಿಯವರೆಗೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಲು ಗ್ರಾಮದ ಪ್ರಭಾವಿ ಸ್ವರ್ಣೀಯರು ಸೂಚಿಸಿ ಇನ್ನು ಕೂಡ ಕ್ರೌರ್ಯ ಮೆರೆಯುತ್ತಿದ್ದಾರೆ. ಕಾರಣ, ನಮ್ಮ ಸಮುದಾಯದ ಜನರಿಗೆ ಆಶ್ರಯ ಆಗಲು ಸಮಾಜ ಕಲ್ಯಾಣ ಇಲಾಖೆಯಿಂದ ಗಂಜಿ ಕೇಂದ್ರಗಳು ತೆಗೆಯಬೇಕೆಂದು ಆಗ್ರಹಿಸಿದರು. ಪ್ರದೀಪ್ ನಾಟಕರ್ ಅವರು ಮಾತನಾಡುತ್ತಾ, ನಮ್ಮ ಸಮುದಾಯದ ಮೇಲೆ ಹಲ್ಲೆ ಮಾಡಲು ಬಂದ ಎಲ್ಲ ಆರೋಪಗಳನ್ನು ಮತ್ತು ಕಿಡಿಗೇಡಿ ಗುಂಡುಗಳನ್ನು ಕೂಡಲೇ ಬಂಧಿಸಿ ಕಾನೂನು ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ನಮಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಎಂದು ಅಲ್ಲದೆ ಈ ಘಟನೆಯ ನಡೆದ ಸ್ಥಳದಲ್ಲಿ PSI ಕಟಕ್ ಚಿಂಚೋಳಿ ಇವರು ಇದ್ದರೂ ಕೂಡ ಯಾವುದೇ ಪೊಲೀಸ್ ಕ್ರಮ ಕೈಗೊಳ್ಳದೆ ಸರ್ವಣೀಯರಿಗೆ ಹಲ್ಲೆ ಮಾಡಲು ಪ್ರೇರೇಪಿಸಿ ಸಹಾಯ ಮಾಡಿರುತ್ತಾರೆ. ಆದರೆ ಸದರಿ ಸ್ಥಳದಲ್ಲಿ ಹಲ್ಲೆಗೊಳಗಾದ ವ್ಯಕ್ತಿಗಳನ್ನು ಖುದ್ದು ಅವರ ಜೀಪ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಾಗಲು ಯಾವುದೇ ನಿಯಮವನ್ನು ಪಾಲನೆ ಮಾಡದೆ ನೇರವಾಗಿ ಅಲ್ಪ ಸ್ವಲ್ಪ ಚಿಕಿತ್ಸೆ ಕೊಡಿಸಿ ಸುಳ್ಳು ವರದಿ ಮಾಡಿಕೊಂಡು ವಾಪಸ್ ಕರೆದುಕೊಂಡು ಬಂದಿರುತ್ತಾನೆ. ಆದರೆ ಸದರಿ ಹಲ್ಲೆಗೊಳಗಾದ ರೋಗಿಗಳಿಗೆ ಚಿಕಿತ್ಸೆ ಅವಶ್ಯಕತೆ ಇದ್ದರೂ ಕೂಡ ಹೆದರಿಸಿ ಬೆದರಿಸಿ ವಾಪಸ್ ಗ್ರಾಮಕ್ಕೆ ತಂದು ಬಿಡುತ್ತಾರೆ. ಆದ ಕಾರಣ ಈ ಘಟನೆಗೆ ಮುಖ್ಯ ಕಾರಣರಾಗಿರುವ PSI ಕಟಕ್ ಚಿಂಚೋಳಿ ಇವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ್ದರು. ಈ ಪ್ರತಿಭಟನೆಯಲ್ಲಿ ಧನರಾಜ್ ದೊಡ್ಮನಿ, ವೈಜುನಾಥ್ ಮಾಲಕ್, ಭೀಮ್ಷಾ ಮೈಲೂರ್ಕರ್, ತುಕಾರಾಮ್ ದೊಡ್ಮನಿ, ಶಿವರಾಜ್ ಧರ್ನಾಯಕ್, ಗುಂಡಪ್ಪ ಕೋಟೆ, ವಿಜಯ್ಕುಮಾರ್ ಮೇತ್ರೆ, ಪ್ರದೀಪ್ ನಾಟೇಕರ್, ಹನುಮಂತ್ ಭುಯ್ಯರ್, ಶ್ರೀನಿವಾಸ್ ಕಾಂಬ್ಳೆ, ರವಿ ಧರ್ನಾಯಕ್, ಚಂದ್ರಕಾಂತ್ ಮಾಲಕ್, ರಮೇಶ್ ಕೊಂಡೆ, ಹನುಮಂತ್ ಮುಖಾರೆ, ಪ್ರಕಾಶ್ ಮುಖಾರೆ, ವಿಶ್ವನಾಥ್ ಮಾಲಕ್, ನೀಲ್ಕಂಠ್ ಮಾಲಕ್, ಗುಂಡಪ್ಪ ಭುಯ್ಯರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಕು ಕಿಡಿಗೇಡಿಗಳಿಗೆ, ದಲಿತ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿಗಳಿಗೆ, ದಲಿತ ಮಹಿಳೆ ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿಗಳಿಗೆ, ಜಾತಿವಾದಿ ಕೋಮುವಾದಿ ಈಶ್ವರ್ ಖಂಡ್ರೆಗೆ, ಜಾತಿವಾದಿ ಮನುವಾದಿ ಈಶ್ವರ್ ಖಂಡ್ರೆಗೆ, ಬಾಲ್ಕಿ ತಾಲೂಕು ಆಡಳಿತಕ್ಕೆ ತಾವು ಬರ ಒಂದ್ಸರ್ತಿ ಅದೇ ಊರಾಗ ಗಲಾಟೆಗೆ ದೋಣಿ ಹೊಕ್ಕಿ ಹೊಟ್ಟು ಸವರಣೆ. ಇವಾಗೂ ಕೂಡ ಅದೇ ಅಲ್ಲಿ ಹನುಮಾನ್ ಜಾತ್ರೆ ಭಾಳ ಪ್ರಸಿದ್ಧವಾದಂಥ ಒಂದು ಮಂದಿರ ಇದೆ. ಅಲ್ಲಿ ಎಲ್ಲ ಜಿಲ್ಲೆಯಿಂದ ಇಡೀ ರಾಜ್ಯ ಜನ ಬರ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ಜಾತ್ರೆ ಆಗಿದೆ. 1ನೇ ತಾರೀಕು ಜಾತ್ರೆಗೆ 3ನೇ ತಾರೀಕಲ್ಲಿ ಕುಸ್ತಿ ಇತ್ತು. ಆ ಕುಸ್ತಿ ಹೋಗಿ ಬಂದ ಸಾಯಂಕಾಲ ಟೈಮಿಗೆ 3ನೇ ತಾರೀಕು ಸಾಯಂಕಾಲ ನಮ್ಮ ಹುಡುಗರಲ್ಲಿ ಹೋಟ್ಲಕ್ಕೆ ಟೀ ಕುಡಿಯೋಕೆ ಹೋದಾಗ ನೀವು ಕಡೆ ಬಂದಿರ ಹಂಗಂತ ಅವನೊಬ್ಬ ಸೆಳ್ಕ ಅಷ್ಟೇ ಹೊಳವ ಹುಡುಗ ಅವರು ಹಳವ ಅವನೇ ನಮ್ಮೆಲ್ಲ ಹುಡುಗರ ಮೇಲೆ ಇಬ್ಬರಿಗೆ ಹೊಡೆದ್ರು ಇವ್ರು ಯಾರೋ ಕೇಳೋಕೆ ಬಂದಿಲ್ಲ, ಇವ್ರು ಕೇಳೋಕೆ ಬಂದಿಲ್ಲ ಅಂತಂತೇಳಿ ಗುಂಪು ಕಟ್ಕೊಂಡು ಬೇಕಂತ ಉದ್ದೇಶ ಮಾಡ್ಕೊಂಡು ನಮ್ಮ ಓಣಿ ಹೋಗಿ ಹೊಡೆದಾರ ಅವ್ರು. ಸಿಕ್ಕಾಪಟ್ಟೆ ಹೆಣ್ಮಕ್ಳಿಗೆ ಪೆಟ್ಟಾಗ್ಯದ, ಗಣಸೂರಿಗೆ ಪೆಟ್ಟಾಗ್ಯದ, ಎಲ್ಲ ಆಗ್ಯದ. ಅಲ್ಲಿ DSP ಸಾಹೇಬರು ಏನು ಈಗ 72 ಮಂದಿ ಮೇಲೆ ಕೇಸ್ ಹಾಕಿದ್ರು, 72 ಮಂದಿ ಕೇಸ್ ಹಾಕಿ ಇಂಜೂರ್ಡ್ ಆಗ್ಯಾರ. PSI ಅವ್ರು ಗಾಡಿ ಕರ್ಕೊಂಡು ಹೋಗಿ ಯಾಕೆ ಒಯ್ದ್ರೆ ಅವ್ರಿಗೆ ಮತ್ತೆ ಏನು ಪೆಟ್ಟಾಗ್ಯದ ಏನೋ ಹೈಯರ್ ಟ್ರೀಟ್ಮೆಂಟ್ ಹಾಸ್ಪಿಟ್ಲ್ ಹೋಗಬೇಕು. ಆದ್ರೆ ನಾಟ ಇಟ್ರ ಮೇಲೆ ನಾಟ್ರಂತ ಕರ್ಕೊಂಡು ಬಂದವ್ರಿಗೆ ವಾಪಸ್ ತಂದರೆ ವಾಪಸ್ ತಂದಿಲ್ಲಿ ಮನೆಗೆ ಕೊಡ್ತಾರೆ.
ಐತ ಐದರ ಐತ ಅಂತ ಬಿಟ್ರೆ ಇವತ್ತು ಅನ್ಸು ಯಕಯಕ್ಕೆ ಮತ್ತೆ 100 ನಂಬರ್ 20 ಮಂದಿ ಎಲ್ಲ ಶೆಡ್ ಕಾಸ್ಟ್ ಮೇಲೆ ಗೊತ್ತಾ ಎಫ್ ಆರ್ ಆಗಿದೆ ಅಲ್ಲಿ ಹೊಡಿಬೇಕವ್ರೆ ಮೇಲೆ ನಮ್ಮೆಲ್ಲ ಹಲ್ಲೆ ಮಾಡಬೇಕವ್ರೆ ನಾವೇನು ಇರಬೇಕಾದ್ರೆ ಬೀದರ್ ಬಿಟ್ಟು ಊರಿಗೆ ಬಿಟ್ಟು ಬಂದು ಇರಲೇ ಅಂತ ಇಲ್ಲಿ ಹೇಳ್ತೀನಿ ನಿಮ್ಮ ನಮ್ಮೆಲ್ಲ ಕೇಸ್ ಆಗ್ತಾರೆ ಉಲ್ಟ್ರಿ ರಾತ್ರಿ ನಾವು ನಿನ್ನ ರಾತ್ರಿ ಮಾಡಿದೆ ಮೇಡಮ್ ಇವತ್ತು ಮೇಡಮ್ ನಾವು ಮುಂಜಾನೆ ನಿನ್ನ 11 ಗಂಟೆ ನಮ್ಮ ಸಮಾಜದಾಗ ನಮ್ಮ ಓಣಿದಾಗೆ ಬಂದೆ ಸುಮಾರು ಒಂದು 100-150 ಜನ ಅವ್ರು ಹುಡುದಿನ ವಿಡಿಯೋ ಕೂಡ ನಾವು ನಿಮಗೆ ಹಾಕಿದ್ದೀವಿ ಮತ್ತು ಜಾತ್ರೆಯಲ್ಲಿ ನಮ್ಮ ಹುಡುಗರಿಗೆ ಹುಡುದಿನ ಕೂಡ ವಿಡಿಯೋ ಹಾಕಿ ಯಾವ ಎಲ್ಲ ಸಾಕ್ಷಿ ಇದ್ರೂ ಕೂಡ ನಮಗೆ ಎಫ್ ಆರ್ ಮಾಡೋಕ್ಕೆ ಏನರ ಒಂದು 24 ತಾಸು ತೊಗೊಂಡಿದ್ದಾರೆ ಆದ್ರೆ ನಾವು ಹೋದ ತಕ್ಷಣ ಕೇವಲ ಒಂದು ಅರ್ಧ ಗಂಟೆದ ಎಫ್ ಆರ್ ಮಾಡಿದ್ದಾರೆ ನಮ್ಮಲ್ಲಿ 104 ಮಂದಿ ಮ್ಯಾಗ ಮತ್ತು ಯಾವ ನಾವು ಯಾರೂ ಮನೆಗೆ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಆದರೆ ಇವ್ರು ನಮ್ಮ ಮನೆಗೆ ಬಂದ್ರೆ ನಮ್ಮ ಹೆಣ್ಮಕ್ಳಿಗೆ ಮುಟ್ಟಾರ ರೇಪ್ ಮಾಡ್ಯಾರ ಅದು ಮಾಡ್ಯಾರ ಅಂತೇಳಿ ನಮಗೆಲ್ಲ ಒಳ್ಳೆ ಒಳ್ಳೆ ಸೆಕ್ಷನ್ ಹಾಕಿ ನಮಗೆ ಮುಗಿಸ್ಬೇಕಂತಕ್ಕಂಥ ಅವ್ರು ಏನಪ್ಪ ಅಂದ್ರೆ ಷಡ್ಯಂತ್ರ ಮಾಡೋದು ಇದರಲ್ಲಿ ಮುಖ್ಯವಾಗಿ ಇದು ಕೇಸ್ ಅಲ್ಲಕ್ಕೆ ನಮ್ಮ ಕೇಸ್ ಅಲ್ಲಕ್ಕೆ ಕಾರಣ ಬಾಲ್ಕಿ ಡಿ ಎಸ್ ಪಿ ಅವರು ಪಡಶೆಟ್ಟಿ ಎಂಬರು ಮತ್ತು ಬಿರಾದರ್ ಸರ್ ಅಂತ ಸಿ ಪಿ ಐ ಇದ್ದಾರೆ ನಮ್ಮ ಜೊತೆ ಉಳ್ಕೊಂಡು ನಮಗೆ ಎಲ್ಲ ಸೈಲೆಂಟ್ ಕೊಡ್ಲತ್ತರ ಹಂಗೆ ಅದು ಮಾಡೋಕ್ಕಾಗಲ್ಲ ಹಿಂಗೆ ಮಾಡೋಕ್ಕಾಗಲ್ಲ ನೀವು ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ಲ ನಾವು ಹೇಳ್ದಂಗೆ ನೀವು ಕೇಳಬೇಕಂತೇಳಿ ನಮಗೆ ಧಮಕಿ ಹಾಕ್ತಾರೆ ಆಮೇಲೆ ಎಫ್ ಆರ್ ಏನಪ್ಪ ಅಂದ್ರೆ ನಾವು ಕೊಟ್ಟಿನ ಪ್ರಕಾರ ಅವ್ರು ಮಾಡಬೇಕು ಈಗ ನಮ್ಮಲ್ಲಿ 5 ಜನರಿಗೆ ಗಾಯ ಆಗ್ಯದ ಮೇಡಮ್ 5 ಜನರಿಗೆ ಗಾಯ ಆದ್ರೆ ಇಲ್ಲದ್ರ ಒಬ್ರಿಗೆ ಕಿವಿ ಕಟ್ಟಾಗ್ಯದ ಒಬ್ರಿಗೆ ಕೈ ಹೊಡೆದೋಗ್ಯದ ಮತ್ತೊಬ್ರಿಗೆ ಕಾಲು ಹೊಡೆದೋಗ್ಯದ ಅವರೆಲ್ಲ ಹುಡುಗಿನ ಪೆಟ್ಟುಗಳೆಲ್ಲ ಆದ್ರೆ ನಾವು ಅದನ್ನೆಲ್ಲ ನೋವು ಹೇಳ್ಕೊಳಕ್ ಹೋದ್ರೆ ನಿಮ್ಮ ನೋವೆಲ್ಲ ನಾವು ಕೇಳಲ್ಲ ನಾವು ಏನು ಕೊಡ್ತೇವೆ ನೀವೇ ಬರ್ಬೇಕಂತ ನಾವು ಲೆಟರ್ ಬರ್ತೀವಿ 3 ಸರ್ತಿ ರಿಟರ್ನ್ ಬರ್ಸಿದಾರೆ ಅಲ್ಲೇ ಠಾಣದಾಗ ಕೊಡ್ಸೋ ಇಲ್ಲ ಸರ್ ನಾವು ಕೊಟ್ಟಿ ನೀವು ತಗೋರಿ ಅಂತ ಹೇಳಿದೆವು ನೀವು ಬೇಕಾದ್ರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ಬೋದು ಮಾಡುವ ಮತ್ತು ಎಷ್ಟು ನಮ್ಮಗೆ ಹಲ್ಲೆ ಆಗಿದ್ದಾರೆ ಅವ್ರು ಎಷ್ಟು ಮಂದಿ ಗುಂಪು ಕಟ್ಕೊಂಡು ಬಂದು ಹೊಡೆದಿದ್ದಾರೆ 100% ಅವ್ರು ಉದ್ದೇಶಪೂರ್ವಕವಾಗಿ ಪ್ರೀ ಪ್ಲ್ಯಾಂಡ್ ಆಗಿ ಮಾಡಿದ್ದಾರೆ ಇದ್ರದ್ದು ಎಲ್ಲ ವಿಡಿಯೋ ಕ್ಲಿಪ್ಗಳು ಎಸ್ ಪಿ ಸಾಹೇಬರು ಕೂಡ ನಾವೇನಪ್ಪ ಎರಡು ಸತ್ತು ಹೋಗ್ಬೇಕು ಒಂದು ನೀರು ಕುಡಿಬೇಕಾದ್ರೂ ಕೂಡ ನಾವು ಊರ ಹೋಗ್ತಿರ್ಬೇಕಾಗ್ತದೆ ಮತ್ತು ನಮಗೆ ಪೊಲೀಸ್ ಭದ್ರತೆ ಬೇಕು ಬರೀ ಪಿ ಎಸ್ ಎಸ್ ಅವರು ಅಲ್ಲೇ ಇದ್ದು ನಾವೇನು ಮಾಡಿದೆವು ಅದನ್ನು ಕೂಡ ವಿಡಿಯೋ ಇದೆ ಪಿ ಎಸ್ ಎಸ್ ಅವ್ರಿಗೆ ನಾವು ಹೇಳಿದ ವಿಡಿಯೋ ಇದೆ ಸರ್ ಗಲಾಟೆ ಆಗ್ತಾ ಇದೆ ಆಯ್ತು ಬಿಡು ಸರ್ ಗಲಾಟೆ ಆಗ್ತಾ ಇದೆ ನೀವು ಏನಪ್ಪ ಅಂದ್ರೆ ಕ್ರಮ ತಗೋರಿ ಆ ಹುಡುಗರಿ ಎಲ್ಲ ಹುಡುಗರಿ ನೀವು ಲಾಠಿ ಹಚ್ಚಿ ವರ್ಷಕ್ಕ ಸರ್ ತಾನೇ ಗಲಾಟೆ ಆಗಲ್ಲ ಅಂತ ಹೇಳಿದೆವು ಏ ಹೋಗಪ್ಪ ಏನು ಹೇಳ್ತೀನಿ ನಿಮ್ಮ ಹುಡುಗರಿ ಆಗೋ ಮಾಡ್ತಾವ ಅವ್ರು ಕುಡಿಯಲ್ದ್ರೆ ಮತ್ತೆ ಏನು ಮಾಡ್ತೀವಿ ಅಂತ ಅದು ವಿಡಿಯೋ ಇದೆ ಮೇಡಮ್ ನಿಮ್ಮ ಹತ್ರ ಎಸ್ ಪಿ ಸಾಹೇಬ್ರಿಗೆ ಹಾಕಿದೀವಿ ಮತ್ತು ಇದು ಇವರಿಗೆಲ್ಲ ದವಾಖಾನಿ ಏನು ಮಾಡ್ತಾರೆ ಪಿ ಎಸ್ ಎಸ್ ಸಾಹೇಬ್ರು ಇಮಿಡಿಯೇಟ್ಲಿ ಇವರಿಗೆಲ್ಲ ದವಾಖಾನಿ ಕರ್ಕೊಂಡು ಹೋಗ್ಯಾರ ಸರ್ಕಾರ ದವಾಖಾನಿ ಕರ್ಕೊಂಡು ಹೋಗಿ ಇವ್ರಿಗೆ ಯಾವುದೇ ಚಿಟ್ಟಿ ಮಾಡಿಸಿಲ್ಲ ಯಾವುದೇ ಸರ್ಕಾರ ಇವರು ರೂಲ್ಸ್ ಫಾಲೋ ಮಾಡಿಲ್ಲ ಚಿಟ್ಟಿ ಮಾಡಿಸೋದೇ ಇವರಿಗೆ ಒಂದು ಟ್ರೀಟ್ಮೆಂಟ್ ಇಂಜೆಕ್ಷನ್ ಮಾಡಿಸಿ ಗೋಲಿ ಕೊಟ್ಟು ನೀವು ನಿಮ್ಗೇನು ಗಾಯ ಆಗ್ಯದ ಏನಾಗಿಲ್ಲ ನೀವು ಸತ್ತಿಲ್ಲ ಜೀವ ಇದ್ದಿರಲ್ಲ ನೀವು ಹೋಯ್ತಾ ನೋಡಿ ನಾರ್ಮಲ್ ಕ್ಯಾಕ್ ನೀವು ಅಡ್ಮಿಟ್ ಯಾಕೆ ಐತಿರಿ ಅಡ್ಮಿಟ್ ನೀವು ಮಾಡಲ್ಲ ಅಂತೇಳಿ ಪುನಃ ಪಿ ಎಸ್ ಐ ಸಾಹೇಬ್ರಿ ಅವ್ರ ಗಾಡಿಗೆ ಕೂರಿಸ್ಕೊಂಡು ಮತ್ತೆ ಮನೆ ತಂದುಬಿಟ್ರು ಆರೋಪಿಗಳು ಅರೆಸ್ಟ್ ಮಾಡಬೇಕು ಎರಡನೇದಾಗಿ ನಮ್ಮ್ಯಾಗ ಸುಳ್ಳು ಕೇಸ್ ದಾಖಲೆ ಮಾಡಿದ್ರೆ ಆ ಎಲ್ಲ ಪ್ರಕರಣಗಳು ಇತ್ಯರ್ಥ ಆಗಬೇಕು ಇದನ್ನು ನಮ್ಮ ರಿಕ್ವೆಸ್ಟ್ ಅದ ಮೇಡಮ್ ಬೀದರ್ ನಗರದ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿನ ಪಾರದರ್ಶಕವಾಗಿ ನಡೆಯುತ್ತಾ ಇಲ್ಲ ಎಂದು ಕೆಲವು ನೌಕರರ ಸಂಘದ ಆರೋಪವಾಗಿದೆ. ನಾಮಪತ್ರ ಸಲ್ಲಿಸಲು ನವೆಂಬರ್ 7 ಕೊನೆಯ ದಿನಾಂಕವಾಗಿದ್ದು, ಆದರೆ ಅದೇ ದಿವಸ ರಾತ್ರಿಯಿಂದ ಬೆಳಗ್ಗೆವರೆಗೆ ನೌಕರರ ಭವನದಲ್ಲಿ ನಾಮಪತ್ರ ಸಲ್ಲಿಸುವ ಸಲುವಾಗಿ ಕಚೇರಿಗೆ ಬೀಗ ಜಡಿಯಲಾಗಿತ್ತು. ರಾಜೇಂದ್ರ ಕುಮಾರ್ ಗಂಗೆ ಅವರು ಹಿಂಬಾಗಿಲಿನಿಂದ ಬಂದು ಅಧಿಕಾರ ಹಿಡಿಯಬೇಕೆಂದು ಗಂಭೀರ ಆರೋಪವನ್ನು ಆರೋಗ್ಯ ನೌಕರರ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಮಾಳ್ಗೆ ಅವರು ಆರೋಪಿಸಿ ಮಾತನಾಡುತ್ತಾ, ಪ್ರತಾಪ್ ನಗರದಲ್ಲಿ ಇರುವ ಸರ್ಕಾರಿ ನೌಕರರ ಭವನದ ಎದುರುಗಡೆ ನಾಮಪತ್ರ ಸಲ್ಲಿಸಲು ಬಂದ ಹಲವು ನೌಕರರು ಹಿಂದಿರುಗಿ ಹೋಗುವಂತಾಯಿತು. ಚುನಾವಣೆ ಅಧಿಕಾರಿಗಳು ಯಾರೂ ಕೂಡ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ಹೀಗಾಗಿ ಚುನಾವಣೆ ಮುಂದೂಡಬೇಕೆಂದು ಮಾಧ್ಯಮದ ಜೊತೆಗೆ ಮಾತನಾಡುತ್ತಾ ಹೇಳಿದ್ದರು. ಯಾವ್ದು ಬಂದ್ರೆ ಏನು ಪ್ರಾಬ್ಲಮ್ ಅಲ್ಲಿ
200 ಕಟ್ಟಿದ್ದು ಏನಂದ್ರೆ 417 ಮೆಂಬರ್ ಕಟ್ಟಿದೀವಿ ಆದರೆ 312 ಮೆಂಬರ್ ಇಗಿರ್ತಾರೆ ಅಂದ್ರೆ 101 ಇಲಾಖೆಯಲ್ಲಿ ನಾನು ಹೇಳ್ತಕ್ಕಂತದ್ದು ಮತ್ತೆ ಜಿಲ್ಲಾ ಆಸ್ಪತ್ರೆ ಬ್ರಿಮ್ಸ್ ನಲ್ಲಿ 72 ನೌಕರರು ದುಡ್ಡನ್ನ ಕಟಾವ್ ಮಾಡ್ತಾರೆ 7 ಜನರಿಗೆ ಮಾತ್ರ ಇಡ್ತಾರೆ ಅಂದ್ರೆ ಅವರಿಗೆ ಬೇಕಾದಂತ ಸ್ಪರ್ಧೆ ಮಾಡ್ತಕ್ಕಂತ ವ್ಯಕ್ತಿಗಳನ್ನು ಅವರಿಗೆ ನಿಲ್ಲಿಸಲಿ ಅವರಿಗೆ ಯಾರಿಗೂ ನಮಗೆ ಏನಂತಂದ್ರೆ ಒಬ್ಬರು ಅಭ್ಯರ್ಥಿ ನಿಂದಿರಬೇಕಂದ್ರೆ ಒಬ್ಬರು ಸೂಚಕರು ಬೇಕು ಒಬ್ಬರು ಅನುಮೋದಕರು ಬೇಕು ಒಂದು ವೇಳೆ ಎರಡು ಪೋಸ್ಟ್ ಇದೆ ಅಲ್ಲಿ ಎಲ್ಲಿ ಅಂತಂದ್ರೆ ಬ್ರಿಮ್ಸ್ ನಲ್ಲಿ ಎರಡು ಪೋಸ್ಟ್ ಇದೆ ಅದಕ್ಕೆ 7 ಜನ ಕಿಟ್ಟಿದ್ದಾರೆ ಅವರು ಏನು ಮಾಡಿದ್ದಾರೆ ಅವರು ಮೂವರನ್ನು ಏನು ಸೂಚಕರು ಅನುಮೋದಕನ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಬಾಕಿದವರು ಎಲ್ಲಿ ಹೋಗಬೇಕು ಮತ್ತೆ ವುಮನ್ ಅಂಡ್ ಚೈಲ್ಡ್ ನಲ್ಲಿ ಮಾಡಿದ್ದಾರೆ ಮತ್ತೆ ಇವರು ಬೇರೆ ಇಲಾಖೆಗಳು ಎಲ್ಲ ಇಲಾಖೆಗಳಲ್ಲಿ ಮಾಡಿದ್ದಾರೆ ಸ್ವಂತ ಅವರು ಮಾತ್ರ ಇಲಾಖೆಯಲ್ಲಿ ನೋಡಿ 29 27 ನೌಕರರು ಇರ್ತಾರೆ ಸರ್ ಅವರು ಮೂರು ಓಟ್ ಹಾಕಿ ಮೂರು ಇದು ಡೈರೆಕ್ಟರ್ ಸೀಟ್ ಮಾಡ್ಕೊಂಡಿದ್ದಾರೆ ಇರಲಿ ಅವ್ರಿಗೆ ಒಂದು ಅವಕಾಶ ಇರುತ್ತೆ ಮಾಡ್ಕೊಂಡಿರ್ಬೋದು ಆದರೆ ಅಲ್ಲಿ ಹೆಂಗೆ ಮಾಡಿದ್ದಾರೆ ಅಂದರೆ ಅವರು ಅಧಿಕಾರಿ ವೃಂದಕ್ಕೆ 4 ಜನ ಇವರು ಇಬ್ಬರು ಅಂದರೆ 6 ಜನರು ಅಲ್ಲಿ ಇಟ್ಟಿದ್ದಾರೆ ಅಂದರೆ ಯುನಾನಿಮಸ್ಲಿ ಆಗಬೇಕು ಬೇರೆ ಯಾರು ಓಟ್ ಹಾಕ್ಬೇಕು ಕೆಳಗೆ ಒಂದು ಶರ ಬರೀತಾರೆ ಈ 1 to 18 1 to 7 ಇದ್ದವರಿಗೆ ನಿಮಗೆ ಮತದಾನ ಸ್ಪರ್ಧಿಸಲು ಹಕ್ಕಿಲ್ಲ ಚುನಾವಣೆಯಲ್ಲಿ ನೀವು ಓಟ್ ಹಾಕ್ಬೋದು ಸ್ಪರ್ಧೆ ಮಾಡಲಿಕ್ಕೆ ಹಕ್ಕಿಲ್ಲ ಯಾರು ಶರ ಬರೀಬೇಕು ಓಟರ್ ಲಿಸ್ಟ್ನಲ್ಲಿ ಮೇನ್ ಓಟರ್ ಶರ ಯಾರು ಬರೀಬೇಕು ಜಿಲ್ಲಾಧ್ಯಕ್ಷ ಆದವ ಬರೀಲಕ್ಕಾಗಲ್ಲ ರಾಜ್ಯಾಧ್ಯಕ್ಷ ಬರೀಲಕ್ಕಾಗಲ್ಲ ಆ ಶರ ಬರೀಬೇಕಂದ್ರೆ ಮತ್ತೆ ಓಟರ್ ಲಿಸ್ಟನ್ನು ಸಪರೇಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಇವತ್ತು ಹೇಳ್ತಾರೆ ರಾಜ್ಕುಮಾರ್ ಮಾಳಿಗೆ ಪ್ರಭುಲಿಂಗ್ ತಿವ್ಗ ಅವರ ಇಬ್ಬರು ಹೆಸರು ತೆಗೆದುಬಿಡ್ತಾರೆ ಅದರಲ್ಲಿ ಶರ ಬರೀತಾರೆ ಏನಂತಂದರೆ ಇವರಿಬ್ಬರು ಸಂಘದ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅದಕ್ಕೆ ಇವ್ರ ಹೆಸರು ತೆಗೆಯಲಾಗಿದೆ ಅಂತೆ ಮಾನ್ಯರೇ ಅಧ್ಯಕ್ಷಿಗೂ ಅಧ್ಯಕ್ಷಿಗೆ ಮುಂದುವರಿಲಿಕ್ಕೆ ಅವಕಾಶ ಇರುವುದಿಲ್ಲ ಅವ್ರಿಗೆ ಏನಿರುತ್ತೆ ಅಂದರೆ ಚುನಾವಣೆ ಅಧಿಕಾರಿ ಮಾತ್ರ ಅಲ್ಲಿ ಮುಂದೆ ಕೆಲಸ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆ ಕ್ಯಾಲೆಂಡರ್ ಆಫ್ ಇವೆಂಟ್ ಬಿಡುಗಡೆ ಆದ ನಂತರ ನಾನು ಒಂದು ಹೇಳಿಕೆ ಕೊಡ್ತೀನಿ ಏನಂದರೆ ಕರಡು ಮತದಾರ ಪಟ್ಟಿ ಯಾವ ತಾರೀಕಿಗೆ ಬಿಡುಗಡೆ ಆಗಬೇಕಿತ್ತು ಆ ತಾರೀಕಿಗೆ ಬಿಡುಗಡೆ ಆಗಿಲ್ಲ ಅದಕ್ಕೆ ಮಾನ್ಯ ಅಧ್ಯಕ್ಷರೇ ಕರಡು ಮತದಾರರ ಪಟ್ಟಿ ಕೊಡ್ರಿ ಪ್ರಧಾನ ಕಾರ್ಯದರ್ಶಿಗಳೇ ಕರಡು ಮತದಾರರ ಪಟ್ಟಿ ಕೊಡ್ರಿ ಮತದಾರರ ಪಟ್ಟಿಯಲ್ಲಿ ಎಲ್ಲರದು ಇದು ಅದ ಇಲ್ಲ ಓಟ್ ಅದ ಇಲ್ಲ ಅಂತೇಳಿ ನಾವು ನೋಡ್ಕೋಬೇಕು ಅದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂದಾಗ ನಾವು ಸಂಘದ ವಿರೋಧ ಅಪ್ಪ ನೀನು ಸಾವಿರಾರು ನೌಕರ ಹೆಸರು ತೆಗೆದಿಲ್ಲಲ್ಲಪ್ಪ ನೀನು ಸಂಘದ ವಿರೋಧ ಚಟುವಟಿಕೆ ಮಾಡ್ತಾ ಇದೀಯಾ ನಾನು ಪ್ರಶ್ನೆ ಮಾಡ್ತಕ್ಕಂಥ ವ್ಯಕ್ತಿ ಸಂಘದ ವಿರೋಧ ಚಟುವಟಿಕೆ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದೀನಿ ರಾಜೇಂದ್ರ ಕುಮಾರ್ ಗಂಧಿಗೆ ಅವ್ರಿಗೆ ನೀನು ಇಷ್ಟು ಜನರಿಗೆ ವಂಚನೆ ಮಾಡಿದವ ನಮ್ಮದು ಬೀದರ್ ಜಿಲ್ಲೆಯಲ್ಲಿ ಏನದ ಅಂತಂದ್ರೆ 15,000 ನೌಕರರು ಶಾಪ ಬಡಿತಾ ಇದೆ ನಿನಗೆ ಇವತ್ತಾ ನೀನು ಏನು ಹೇಳ್ತಾ ಇದ್ದೀನಿ ನಾವು ಸಂಘದ ವಿರೋಧ ಚಟುವಟಿಕೆ ಮಾಡ್ತಾ ಇದ್ದೀವ ಅದಕ್ಕೆ ಕ್ಯಾಲೆಂಡರ್ ಆಫ್ ಇವೆಂಟ್ ನಂತರ ನಾನು ಮಾತಾಡೀನಿ ಅದಕ್ಕೆ ದಯವಿಟ್ಟು ಬೀದರ್ ಜಿಲ್ಲೆಯಲ್ಲಿ ಇವತ್ತು ಏನಾದರೂ ಚುನಾವಣೆ ನಡಿಬೇಕು 16 ತಾರೀಕಿಗೆ ಇದೇ ತಿಂಗಳಲ್ಲಿ ಚುನಾವಣೆ ಇದೆ ಆ ಚುನಾವಣೆ ಪಾರದರ್ಶಕವಾಗಿ ನಡಿಬೇಕಂದ್ರೆ ಎಲ್ಲರದು ಕಾನೂನು ಪ್ರಕಾರ ಏನು ನಾವು ಇದಕ್ಕೆ ಹೈಕೋರ್ಟಿಗೆ ಮೊರೆ ಹೋಗಿವಿ ಆ ಹೈಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ಆ ಓಟರ್ ಲಿಸ್ಟ್ನಲ್ಲಿ ಹೆಸರು ಸೇರಿಸಿ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲವಾದಲ್ಲೇ ನಾವು ಹೋರಾಟ ಮಾಡ್ತೀವಿ ಚುನಾವಣೆ ಮುಂದೂಡಲಿಕ್ಕೆ ನಾವು ಏನು ಸತತ ಪ್ರಯತ್ನ ಮಾಡಬೇಕು ನಿಮ್ಮೆಲ್ಲರ ಮಾಧ್ಯಮವರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿ ನಾವು ಕೆಲಸ ಮಾಡ್ತೀವಿ ಎಂಬತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟತೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಹೈದರಾಬಾದ್ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಬೀದರ್ ವತಿಯಿಂದ ಕಟ್ಟಡ ಕಾರ್ಮಿಕರ ಇಲಾಖೆಯ ಸೌಲಭ್ಯಗಳು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬೀದರ್ ಜಿಲ್ಲೆಯಾದ್ಯಂತ ಸಂಚರಿಸಿ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಇವು ಸೌಲಭ್ಯಗಳು ಸಿಗುತ್ತಿಲ್ಲ ಕಚೇರಿಗೆ ಸಾಕಷ್ಟು ಸರಿ ಅಲೆದಾಡಿದ್ದರೂ ಸಹ ಕೆಲಸಗಳಾಗುತ್ತಿಲ್ಲ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ನಮ್ಮ ಸಂಘಕ್ಕೆ ನೋಂದಣಿ ಮಾಡಿಕೊಂಡರೆ ನಮ್ಮ ಕಾರ್ಮಿಕರ ಇಲಾಖೆಯಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೇವೆ ಎಂದು ಕಟ್ಟಡ ಕಾರ್ಮಿಕರ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ವಗ್ಗೆ ಅವರು ಮಾತನಾಡುತ್ತಾ ಹೇಳಿದ್ದರು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಚಾರ ವಾಹನಕ್ಕೆ ಪದಾಧಿಕಾರಿಗಳು ಸೇರಿ ವಾಹನಕ್ಕೆ ಚಾಲನೆ ನೀಡಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಟ್ಟಡ ಕಾರ್ಮಿಕರು ಬಂದು ನೋಂದಣಿ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಂಡರು ಹೈದರಾಬಾದ್ ಕಟ್ಟಡ ಕಾರ್ಮಿಕ ಸಂಘಕ್ಕೆ ಹೈದರಾಬಾದ್ ಕರ್ನಾಟಕ ಕಾರ್ಮಿಕ ಸಂಘಕ್ಕೆ ಸಂಘದ ಸದಸ್ಯತ್ವ ಅಭಿಯಾನಕ್ಕೆ ಸಂಘದ ಸದಸ್ಯತ್ವ ಅಭಿಯಾನಕ್ಕೆ ಕಟ್ಟಡ ಬಾಬಾ ರಾಜಕೋರ್ ಬಾಬಾ ರಾಜಕೋರ್
ಕಟ್ಟಡ ಕಾರ್ಮಿಕ ಸಂಘಕ್ಕೆ ಹೈದರಾಬಾದ್ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘಕ್ಕೆ ಸಂಘದ ಸದಸ್ಯ ಅಭಿಯಾನ ಜೈ ಕಾರ್ಮಿಕ ಜೈ ಕಾರ್ಮಿಕ ಜೋರಾಗಿ ಮಾತಾಡ್ರೆ ಹಂಗೆ ಒಂದು ಥೋಡೆ ಒಂದ್ಸಣ್ಣ ಕಾರ್ಮಿಕ ಬಂಧುಗಳಲ್ಲಿ ಒಂದು ಸಂತೋಷದ ಸುದ್ದಿ ಏನಂದರೆ ಇವತ್ತು ದಿನಾಂಕ 8/11/2024 ಇವತ್ತು ದಿನದಂದು ಕಾರ್ಮಿಕ ಸಂಘ ವತಿಯಿಂದ ಕಾರ್ಮಿಕರ ಸದಸ್ಯತ್ವ ಅಭಿಯಾನ ಹಮ್ಮಿಕೊಂಡಿದ್ದೇವೆ ಬೀದರ್ ಜಿಲ್ಲೆಯಾದ್ಯಂತ ಕಾರ್ಮಿಕ ಸದಸ್ಯತ್ವ ಅಭಿಯಾನಕ್ಕೆ ಇಂದು ಚಾಲನೆ ನೀಡಲಾಗಿದ್ದು ನಮ್ಮ ಉದ್ದೇಶ ನಿಜವಾದ ಕಾರ್ಮಿಕರಿಗೆ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಸಿಗುವಂತ ಸೌಲಭ್ಯಗಳು ಸಿಗ್ತಾ ಇಲ್ಲ ಕಾರ್ಮಿಕರು ತಿಂಗಳು ವರ್ಷಾನುಗಟ್ಟಲೆ ಎಳೆದಾಡಿದರೂ ಸಹ ಅವರು ಸಿಗುವಂತ ಸೌಲಭ್ಯಗಳು ಸಿಗ್ತಾ ಇಲ್ಲ ಅದಕ್ಕಾಗಿ ಅದನ್ನೆಲ್ಲ ಸರ್ವೆ ಮಾಡಿಕೊಂಡು ಕೆಲವು ಒಂದು ವರ್ಷದಿಂದ ನೋಡ್ತಾ ಇದ್ದೀವಿ ನಾವು ನಿಜವಾದ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಅವರು ಸಿಗುವಂತ ಸೌಲಭ್ಯ ಸಿಗ್ತಾ ಇಲ್ಲ ಕಾರ್ಮಿಕರ ಅಲ್ಲದವರಿಗೆ ಅಂದರೆ ಕಾರ್ಮಿಕರು ಅಲ್ಲದವರು ಅಂದರೆ ಬೇರೆ ಒಂದು ಅಸಂಘಟಿತ ಕಾರ್ಮಿಕರು ಕಟ್ಟಡ ಕಾರ್ಮಿಕ ಸಿಗುವಂಥ ಫೆಸಿಲಿಟಿಗಳು ಕಟ್ಟಡ ಕಾರ್ಮಿಕ ಇಲ್ಲದವರಿಗೆ ಸಿಗ್ತಾ ಇದ್ದಾವೆ ಅದು ಉದ್ದೇಶಿಸಿ ಈಗ ಏನಾದ್ರೆ ನಾವು ಚಾಲನೆ ನೀಡ್ತಿದ್ದೆವು ಪ್ರತಿಯೊಂದು ಹಳ್ಳಿಗೆ ನಮ್ಮದು ಸಂಚಾರ ಬರ್ತದೆ ಬಂದಾಗ ಕಟ್ಟಡ ನಿಜವಾದ ಕಟ್ಟಡ ಕಾರ್ಮಿಕರು ನಮ್ಮ ಸಂಘಕ್ಕೆ ಸದಸ್ಯತ್ವ ಪಡ್ಕೊಂಡಲ್ಲಿ ತಮಗೆ ಕಾರ್ಮಿಕ ಇಲಾಖೆಯಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ತಮ್ಮ ಮನೆ ಬಾಗಿಲು ಒದಗಿಸಿಕೊಡ್ತೇವೆ ಅಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತದೆ ಸಂಘಟನೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ಮುಗಲ್ ಕಟ್ಟರ್ ಗ್ವಾಡಿ ಕಟ್ಟರು ನಾವು ನಮಗೆ ಸೌಲಭ್ಯ ಸಿಗ್ತಾ ಇಲ್ಲ ಗಿಲೋ ಮಿಸ್ತ್ರಿ ಆಗಲಿ ಗಿಲೋ ಮಾಡೋರಾಗಲಿ ಫರ್ಶಿ ಹಾಕೋರಾಗಲಿ ಯಾರೇ ಸೆಂಟ್ರಿಂಗ್ ಕೆಲಸ ಮಾಡೋರಾಗಲಿ ಅಂಥವ್ರಿಗೆ ನಮಗೆ ಮಾಡಿದಂಥ ಒಂದು ಸೌಲಭ್ಯಗಳು ಗೌರ್ಮೆಂಟ್ ಏನು ಕೊಡ್ತಾ ಇದೆ ಅದು ನಮ್ಗೆ ಸಿಗ್ತಾ ಇಲ್ಲ ಅನೇಕರು ಆಟೋ ಚಾಲಕರು ಅಂತ ಬರ್ತಾರೆ ಅವರು ಅನೇಕ ಒಂದು ಅಂಗಡಿ ಮಾಲೀಕರಾಗಲಿ ಅವ್ರು ಭೀ ಕೂಡ ಇದರಲ್ಲಿ ಸದಸ್ಯರಾಗಿ ಇದು ಮಾಡ್ಕೋತಾ ಇದ್ದಾರೆ ಆದರೆ ನಾವು ನಿಜವಾದ ಕೂಲಿ ಕಾರ್ಮಿಕರು ಯಾರಂದರೆ ನಾವು ಕಟ್ಟಡ ಕಾರ್ಮಿಕ ಅಂದರೆ ನಾವು ನಿಜವಾದ ಕೆಲಸ ಮಾಡೋಣ ಒಂದು ಮನೆ ಕಟ್ಟಡ ಆಗಲಿ ಅದಕ್ಕೆ ನಿರ್ಮಾಣಕಾರರು ನಾವು ಕೆಂಪುಗಲಿಂದ ಗ್ವಾಡಿ ಕಟ್ಟರು ಆಗಿರ್ಬೋದು ಗಿಲವು ಮಿಸ್ತ್ರಿ ಆಗಿರ್ಬೋದು ಫರ್ಶಿ ಹಾಕಿರೋ ಅವರು ಆಗಿರ್ಬೋದು ಮತ್ತು ಸೆಂಟ್ರಿಂಗ್ ಕೆಲಸ ಮಾಡೋರು ನಿಜವಾದ ಕಾರ್ಮಿಕರು ನಾವೇ ಆದರೆ ನಮಗೆ ಸಿಗಲಾರದಂಥ ಸೌಲಭ್ಯಗಳು ಅನೇಕ ಒಂದು ಒತ್ತಡದಿಂದ ನಮಗೆ ಸಿಗಲಾರದಂಥ ಒಂದು ಸೌಲಭ್ಯಗಳು ಅನೇಕ ರೀತಿಯಿಂದ ಅವರು ಉಪಯೋಗ ಮಾಡ್ಕೊತಾ ಇದ್ದಾರೆ ಅದರಿಂದ ಇವತ್ತಿನ ದಿವಸದಲ್ಲಿ ನಾವು ಈ ಒಂದು ಹೈದರಾಬಾದ್ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ಚಾಲನೆ ನೀಡ್ತಾ ಇದ್ದೇವೆ ಪ್ರತಿ ಹಳ್ಳಿಗೂ ನಮ್ಮ ಅಶೋಕ್ ವಾಗ್ಯಸಾಬರ್ ಅವರ ಒಂದು ನೇತೃತ್ವದಲ್ಲಿ ನಾವು ಇದನ್ನು ಚಾಲನೆ ನೀಡ್ತಾ ಇದ್ದೇವೆ ಮತ್ತು ಪ್ರತಿ ಹಳ್ಳಿಗೂ ಬಂದು ನಾವು ಇದನ್ನು ಎಲ್ಲರಿಗೆ ನಮ್ಮದು ಕಟ್ಟಡ ಕಾರ್ಮಿಕ ನಿಜವಾದ ಕಾರ್ಮಿಕರು ಯಾರು ಕೂಲಿ ಕೆಲಸ ಮಾಡುವಂಥವ್ರು ಯಾರು ಅಂತೇಳಿ ಇವತ್ತಿನ ದಿವಸದಲ್ಲಿ ಸೌಲಭ್ಯ ನಮಗೆ ತರ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಇದಕ್ಕೆ ನಾವೆಲ್ಲ ಸಹಕಾರದಿಂದ ನಿಮ್ಮ ಮನೆ ಮನೆಗೆ ತಲುಪಿ ನಿಜವಾದ ಕಾರ್ಮಿಕರು ಯಾರಂತ ನಿಜವಾದ ಗುರುತಿಡಿದು ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಅವರಿಗೆ ಹೆರಿಗೆ ಆಗಿರ್ಬೋದು ಮದುವೆ ಸೌಲಭ್ಯ ಆಗಿರ್ಬೋದು ನಿಜವಾದ ಕಾರ್ಮಿಕರು ಮಕ್ಕಳಿಗೆ ಒದಗಿಸ್ಬೇಕು ಇದು ಯಾಕಂದರೆ ಇದು ನಿಜವಾದ ಬಂದಿದ್ದು ಕಟ್ಟಡ ಕೂಲಿ ಕಾರ್ಮಿಕರಿಗೋಸ್ಕರ ಅದರಿಂದ ಇದರಿಂದ ಒಂದು ಅಶೋಕ್ ವಾಗ್ಯ ಸಾಬರ್ನ ಒಂದು ನೇತೃತ್ವದಲ್ಲಿ ಇವತ್ತಿನ ಚಾಲನೆ ನೀಡ್ತಾ ಇದ್ದೇವೆ ಮತ್ತು ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಬರ್ತಕ್ಕಂಥ ಎಲ್ಲ ಸರ್ಕಾರದಿಂದ ಯಾವುದೇ ಒಂದು ಸವಲತ್ತು ಇರಲಿ ಅದಕ್ಕೆ ನಾವು ನಿಜವಾಗಿ ನಾವು ನಿಲ್ಲುತ್ತೇವೆ ಅಂತಕ್ಕಂಥ ಭರವಸೆ ಮಾತು ಅಶೋಕ್ ಸರ್ ಕೊಟ್ಟಿದ್ದಾರೆ ಅವರು ನಾವು ಭೀ ಅವ್ರ ಹಿಂದಿರ್ತೇವೆ ಮತ್ತು ನಿಜವಾದ ಕಾರ್ಮಿಕರು ಯಾರು ಅವರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಒದಗಿಸ್ಕೊಡ್ಬೇಕೆಂಬುದಾಗಿ ನಾನು ಇಷ್ಟು ಹೇಳಿ ಬೀದರ್ ನಗರದ ಹೋಟೆಲ್ ರೊಲ್ಯಾಕ್ಸ್ನಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತ ಲಕ್ಷ್ಮೀ ಪೂಜೆಯನ್ನು ನಾರಾಯಣರಾವ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಲಕ್ಷ್ಮೀ ಪೂಜೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಅವರ ಅಂಗಡಿ ವಾಹನಗಳಿಗೆ ಕಬ್ಬಿನಿಂದ ಮಾವಿನ ತೋರಣ ಹೂವು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಯಿತು. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಕೋರಿದ್ದರು. ದೇವರು ಎಲ್ಲರಿಗೂ ಆಯು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ನಾರಾಯಣರಾವ್ ಅವರು ದೇವರಲ್ಲಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು, ಮುಖಂಡರು, ಕುಟುಂಬಸ್ಥರು ಸೇರಿದಂತೆ ಇತರರು ಇದ್ದರು. ಮಜಾನೆ ಹೆಲ್ಪ್ ಆಗಿದೆ.
ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.